ಸಂತೋಷ್ ದ್ಯಾಮುಗಳ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಸ್ವಲ್ಪ ಎಲ್ಲ ನಮ್ಮ ಹುಡುಗರು ಸಂಬಂಧ ಇರ್ಕೊಂಡ್ರು ತಮ್ಮ ಹಿಂಗ ಮಾಡತ್ತರಿ ಅದೇ ತೇಗಿ ರಮಾನ ರಮಾನ ಹೇಳಪ್ಪ ನಮ್ಮ ಏನ ಮಾತಾಡ್ಲಕ್ ಮೈಗಿ ಬರ್ತಾರಲ್ಲ 50 ರೂಪಾಯಿ ತಗೊಂಡ್ಬಂದ್ರಿ ಯಾರಪ್ಪ ನಮ್ಮ ಹರಿವೆಯನ್ನ ಗಣಪತಿ ಕಟ್ಟ ಜವೇ ಸಕ್ಕಿನ ಸೋರ್ಮುಖ ಅಂತ ಅಂದಾಗ ಅತ್ಮಿ ಹಿರಿಯರು 51 ರೂಪಾಯಿ ಕಡಿಮೆ ಕೊಟ್ರ ಕೊಡ್ತಾರೇನ ಮಾತಾಡಕತ್ತ ಬದಲಿ ಯಾಕೆ ಕೊಟ್ಟಾರ ನಿಮಗ್ ಗೊತ್ತಿಲ್ಲ ಯಾಕೆ ಆ ಮಾತ್ರ ಹೊಟ್ಟೆ ಬಿಡಬೇಕು ಕೊಟ್ಟಾರ ಎಲ್ಲ ಗೊತ್ತಾಗ್ತದ ನಾನು ಸೈಕಲ್ ಇದು ಮಾಡಿದ್ದ ಅದಕ್ಕೆ ಏನಂತಾರ ಅಂತವ್ರು ಕೂಡ ವಾಸ ಮಾಡತಕ್ಕಂತ ಸರ್ ಮತ್ತೆ ಸೂರ್ ಮತ್ತೆ ಅಷ್ಟೇಶ್ವರ ಬೋಧ ಭಾಗ್ಯ ಸರ್ ಸಂಪಟ್ಕೊಂಡು ಹೌದು ಆ ಯಾವತ್ತವ್ರು ಒಳಗಡೆ ಮಾಡಿ ತಿಳ್ಕೊಂಡು ನಮ್ಮ ತರ ಪದ್ದಲ್ಲಿ ಬೇಡಿಕೆರು ಮಾಡ್ಬಾರ ಏನ್ ಸುಮ್ ಕೊಡ್ತಾರ ಇಟ್ರ ಮ್ಯಾಲ ಸುಮ್ ಕೊಡ್ತಾರ ಆಗಮಿಸಿರ್ತಕ್ಕಂತ ಎಲ್ಲಾ ನನ್ನ ಆತ್ಮೀಯ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಗಣ ವಿದ್ವಾಂಸರಿಗೆ ತಾಯಿ ತಂದೆ ಬಳಗಕ್ಕ ಮತ್ತು ಆ ಮೇಲ ಏನಪ್ಪಾ ಅಂದ್ರೆ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಬಾಳ ಏನಂತಂದ್ರೆ ನಾ ಜಿಗದೇ ಜೋರಾಗಿ ಚೀರೆ ಮಾತಾಡ್ಬಿಟ್ರೆ ಗೆದ್ದಂಗ ಆತದ ತಿಂಗ್ ತಿಳ್ಕೊ
ಬರುವುದಿಲ್ಲ. ಸರ್ವಜ್ಞಕರು ಉತ್ತಮವಾಗಿರ್ತಕ್ಕಂತ ಅವರ ಮಾತು ಯಾಕೆ ಹೇಳಿ ಮಾತ ಗುರಿ ಪಾದದ ಬಾಣ ನೂರಾರು ಹೆಸರೇನು. ಹೌದೌದು, ಗುರಿ ಪಾದದ ಬಾಣ ನೂರಾರು ಹೆಸರೇನು, ಬರೇ ಮಾತನಾಡಿದರೆ ಫಲವೇನು, ನಿಜ ಗುಣದ ಅರಿವು ಇಲ್ಲದಿದೆ ಸರ್ವಜ್ಞ. ಹೆಂಗಂದ್ರೆ ಹೇಳ್ರಿಪ್ಪ, ನೀವೊಂದು ಸಾವಿರ ಬಾಣ ಬಿಡು, ಒಂದು ಲಕ್ಷ ಬಾಣ ಬಿಡು, ಬಾಣಿಗೆ ಗುರಿ ಇಲ್ಲ, ಎಟ್ಟು ಬಿಟ್ಟು ಏನು ಮಾಡ್ದೈತಿ? ಯಾಕಂದ್ರ ಮನುಷ್ಯನಲ್ಲಿ ಮೊದಲು ನಿಜ ಗುರುವಿನ ಅರಿವಾಗ್ಬೇಕು. ಮಾತನ್ನ ಹೇಳಿ ಮಾಸ್ತರ್ ಏನತ್ರಿ ಏನು ಹೇಳಂದ್ರೆ ಮಾತತ್ರ ನಿಮ್ಮ ತಿಂಡಿ ನೋಡ್ತಾನ, ನಿಮ್ಮ ತಿಂಡಿ ನೋಡ್ತಾನ ಅವನು ಮಾತಾಡ. ಯಾಕಂದ್ರೆ ಪ್ರಶ್ನೆ ಕೇಳ್ಕೊಂತ ವಿಸ್ತಾರ ರಾಮಣ್ಣ ಯಾರ ತಿನ್ನೋದ್ ಮಾತಂದ್ರ ಅವರು ಏನು ಒಟ್ಟ ಯಾರನ್ನ ಮಪ್ಪು ಮುಟ್ಟಿಲ್ಲ ನೀವು ಬಿಡ್ಲಿಲ್ಲ ಅಂದ್ರೆ ಇದು ಇದ್ರ ಬಗ್ಗೆ ಏನೋ ಸ್ವಲ್ಪ ನಿಂತು ಮಾತಾಡ್ನು. ಇಲ್ಲ ಈಗ ಮಾತಾಡಿ ಪೈಲಾನ ಮಾಡೋದು ಇದಕ್ಕ ಹೆಂಗತಿ ರಾತ್ರಿ ಹನ್ನೊಂದರ ತಕ ಹೋರಿ ಕರಿ ಅನ್ನ ಮುಗಿಸೇ ಮಾಡೋದಾಗಿದ್ರು. ಮಾತಂದ್ರ ಅವರು ಯಾರತ್ತ ಪ್ರೇರಣೆಗಾರ ಗಮನ ಕೊಡ್ರಿ, ಲಕ್ಷ ಇಲ್ಲ ಕೊಟ್ಟಾರ ಅವರು. ಸಂಜೆ ಆರು ಗಂಟೆಗೆ ಅವ್ರನ್ನ ದಂಡಿಗೆ ಹತ್ತಿರ ಅಂದ್ರೆ ನಮ್ಮ ಮಪ್ಪಗೆ ಹೊಟ್ಟೆ ಮತ್ತೆ ಸಡ್ಡ ಹಿಡಿತಾರ ಅವರು. ನಾವು ಬಿಡ್ತಿರ್ಬೇಕು ಪೌಡಿ ಹಾಗೆ ನೋಡು ಅರವತ್ತೆಂಟು ಇರ್ತದ ಇವರು ಗೊತ್ತೇ ಇಲ್ಲ. ಮಾತು ಹೇಳಿರಿ ಹಂಗೆ ಕೇಳಿದ್ರೆ ಮುಂದೆ ಸಲ ಇವ್ರು ಏನಿ ಮಾತಂದ್ರೆ ಈ ಮಾತಿಗೆ ಒಂದು ಮಾತು ನೆನಪಿದ್ರ ಯಾರದ ಏನ್ ಮಾತು ನೆನಪಿರತ್ತದ ಯಾರಪ್ಪ? ಇಬ್ರು ಜನ ಕೂಡ್ಕೊಂಡು ನಮ್ಮ ಇಬ್ರು ಜನ ಅಲ್ಲ ನಾನಿತ್ತು ಮಾಡೋ ಮಾತಾಡೋ ಮಾತ್ರ ಕೆಳಗೆ ಬೋಳ ಚಿಕ್ಕಲಿಕ್ಕೆ ಯಾರು ತಿಳಿದ್ರಿ ಬಿದ್ರು ಮಾಡು ಇಬ್ರು. ಹೌದು ನಾನು ಮಾತಾಡ್ತಕ್ಕಂತ ಲಕ್ಷ್ಮಣ್ ಸರ್ ಮತ್ತ ತಳಗ ಮಾತಾಡೋ ಮಾರಪ್ಪ. ಹೌದು ಇವ್ರು ಒಂದ್ ಕತ್ತಿ ಹೇಳೋದು ಈಗ ಒಂದ್ ಕತ್ತಿ ಹೇಳೋದು ಇಬ್ರು ಕೂಡ್ಕೊಂಡು ಊರೆಲ್ಲ ಹೆಚ್ಚು ಕಡಿಮೆ ಲಕ್ಕಿ ಹಿಡಿಸಿದಂಗ್ ಮಾಡಿ. ಹೌದು ಅದ್ರೊಳಗ ನಮ್ಮಂತವ್ರು ಮತ್ತು ಗೌರ್ನಂತವ್ರು ಏನ್ ಮಾಡ್ರು ಏನ್ ಮಾಡ್ರು ಸಂತಿಗೆ ಹೋಗಿ ಒಂದ್ ಕತ್ತಿ ತಂದಿರು. ಹಾ ಮುಂದೆ ಮುಂದ್ ಹೋಗಿ ಇಲ್ಲಿ ಬಾಬಾನಗರಕ್ಕೆ ಹೋದೇವ್ ನಾವು. ಹಾ ಅದು ನೀವ್ ಹೇಳೋದಿರ ಹಂಗೇನಲ್ಲ ಅಂದ್ರೆ ಚಳಿ ಹತ್ತಂದ್ರೆ ನೀವು ಮುಂದೆ ನಾ ಹಿಂದ ಹಂಗ ಮಾಡಿದ್ರೆ ಯಾಕಂದ್ರೆ ಊರಾಗೆಲ್ಲ ಉಡಾರಗಿರಿ ಮಾಡಿ ಯಾಕಂದ್ರೆ ಇದ್ದ ರೊಕ್ಕ ರೂಪಾಯಿ ಎಲ್ಲ ಹಾಳು ಮಾಡ್ಕೊಂಡು ಎಲ್ಲ ಹೈರಾಣಕ್ಕೆ ಬಿದ್ದು ಬಿದ್ದು ಏನ್ ಮಾಡಿದ್ರು ಇಬ್ರು ಕೂಡಿ ಗೌಡ ರಾಮ ಕೂಡಿ ಊರು ಬಿಟ್ಟು ನೋಡಿದ್ರು. ಹೌದಾ ಊರು ಬಿಟ್ಟು ನೋಡಿದ್ರು ಎಷ್ಟೋ ಜನ ಬ್ಯಾರೆ ಅವರ ಕಾಲ ಕಾಲ ಹಿಂಗ ಅವ್ರೆ ಮತ್ತೊಬ್ರು ಊರಾಗ ನಮ್ಮ ಜನ್ಮ ಆಗೋದಿಲ್ಲ ಹಿಂಗಾದ್ರೆ ನಾವು ರೊಕ್ಕ ಜಲಿಸೋದಿಲ್ಲ ಅಂದ್ರೆ ಅವ್ರು ನಾವು ರೊಕ್ಕ ಜಲಿಸಲಿಕ್ಕಿಲ್ಲ. ಇನ್ನೇನಿದ್ರು ನಮ್ಮ ಊರಿಗೆ ಹೋಗಿ ರೊಕ್ಕ ಜಲಿಸೋದು ದೇಶ ತಿಳ್ಕೊಂಡು ಯಾರು ಮಾಡಿದ್ರು ಊರಿಗೆ ಹೋಗಕ್ಕೆ ವಿಚಾರ ಮಾಡಿದ್ರು. ಊರಿಗೆ ಹಂಗೆ ಹೋಗ್ಬಾರ್ದು ನಾವು ಊರಿಗೆ ನಾವು ಹಿಂಗ್ ಹೋಗೋ ರೊಕ್ಕ ಜಲಿಸೋದು ಹೋದ್ರೆ ಒಂದು ಬಿಸ್ನೆಸ್ ಮಾಡ್ಬೇಕು ತಿಳ್ಕೊಂಡು ಏನ್ ಮಾಡಿದ್ರು ಊರಿಂದ ಯಾಕಂದ್ರೆ ಪರೋರದಿಂದ ಹೊರ ತಮ್ಮ ಊರಿಗೆ ಊರಾಗ ಒಂದು ಕತ್ತಿ ತಗೊಂಡ್ರೆ ಕತ್ತಿ ಹೌದು ಹಸರಿತ್ತ ಕೆಂಪಿತ್ತು ಕತ್ತಿ ಅಂತ ಇರ್ತಾವ ಬೀದು ಇರ್ತಾವ ಕತ್ತ ಮನ್ನಾ ಏನು ಹೊಲಸೆ ಆಗಿತ್ತು ಅವ್ರು ಹತ್ತ ಕುದುರೆ ತಂದ್ರು ಕತ್ತಿ ತಂದ್ರು ಕತ್ತೆನು ಕತ್ತಿ ತಗೊಂಡು ಊರಿಗೆ ಬಂದ್ರು ಊರಾಗ ಬಂದು ಏನ್ ಮಾಡಿ ರಮಣ ಏನ್ ಮಾಡಿದ್ರು ಕತ್ತಿಗೆ ಕತ್ತಿ ತರ ಒಂದು ಕೆಂಪು ನಿಶಾನೆ ಒಂದು ಕಟ್ಟಿಗೆ ಮಾಡಿ ಕೆಂಪು ನಿಶಾನೆ ಕಟ್ಟರು. ಹೌದು ಒಂದು ಮಾರು ಏನಂದ್ರೆ ಊರಾಗ ಬಂದು ಕತ್ತಿ ಅರಿಶಿ ಕಟ್ಟಿ ತಗೊಂಡು ಕೂತ್ರು ನಾಲ್ಕು ಮಂದಿ ಹಿರಿಯರ ಅವರು ಬರೋರ ಹೌದು ಅದ್ರ ಒಳಗೆ ಲಚ್ಚ ಮಾಸ್ತರ ಮತ್ತ ಬೋಚಿಕ್ಕಲಿ ತಿಗಿರಿ ಬಿದ್ರು ಮಾಡೋರು ಬತ್ತೆ ಬಂದ್ ಇವರು ಅವರು ಬಂದ ಯಾಕ್ರ ಹಿಂಗೆ ಯಾಕೆ ಮಾಡಿದ್ರೆ ಏನಿದ್ರ ಆಟ ಅಂದ ಒಳಗೆ ಏನ್ ಹೇಳಿದ್ರು ಗೌಡ್ರು ಅವ್ರು ಹೇಳಿದ್ರು ಐದು ನೂರ ಒಂದು ರೂಪಾಯಿ ಕೊಟ್ಟು ಕತ್ತಿ ಕಾಲಿಗೆ ನಮಸ್ಕಾರ ಮಾಡಿ ಕತ್ತಿ ಬೆಳೆಗ್ ಯಾರು ಅಂಗಾತ ಮಕ್ಕೊಂಡು ಮ್ಯಾಲ ಕೆಂಪು ನಿಶೆ ನೋಡ್ತಾರಲ್ಲ ಅವರಿಗೆ ಸ್ವರ್ಗವಾಗಿರ್ತಕ್ಕಂತ ಅವ್ರ ಅವ್ವ ಅಪ್ಪ ಕಾಣ್ತಾರಂದ್ರು. ಅದ್ರೊಳಗೆ ಮಾಸ್ತರು ಯಾಕಂದ್ರೆ ಹೇಳವ ಅಂತ ಯಾಕಂದ್ರೆ ಏನೋ ಬಹಳ ದಿನ ಆಯ್ತು ನಮ್ಮ ಅವ್ವಪ್ಪ ತಿಳ್ಕೊಂಡು ನೋಡಂಗ ಜೀವನ ನಡೆಸಿರೋದು ಐದ್ ನೂರ ರೂಪಾಯಿ ರೊಕ್ಕ ಹೋದ್ರೆ ಹೋಗಲಕ್ಕ ಮುಕ್ಕೊಂಡು ಕತ್ತಿ ಮಾಲಕರ ಕೈ ಕೊಟ್ಟು ಕತ್ತಿ ಕಾಲಿಗೆ ನಮಸ್ಕಾರ ಮಾಡಿ ಕತ್ತಿ ಹೊಟ್ಟಿ ಬೇಡ ಅಂಗತ್ತ ಮುಕ್ಕೊಂಡು
ಮೋತಿ ಲಾಲ್ ಅಂದರು. ಮೋತಿ ಲಾಲ್ ಅನ್ನೋದು
ಯಾಕೆ ಮಾತು ಅಂತ ಕೇಳಿದ್ರೆ ಯಾಕ್ರಿ ದೇವ್ರಿ ದೇವ್ರಿ ದೇವ್ರ ಮುಗಿಬೇಕು ಈ ಶಿವರಾಮ್ ಮುಗಿದ್ರಿ ನೀವು ನಾನ್ ರತ್ನಿಸ್ರಿ ನೋಡೋಣ ರಾಮಣ್ಣ ಎಲ್ಲಿ ಬಂತು ಯಾರಿಗೆ ಅವ್ರು ಯಾರು ಮಾತಾಡ್ ಅವ್ರು ಯಾರಿಗೆ ದಂಡಿಗೆ ಒಂದು ವಿಷಯ ಏನಾಗತ್ತ ಕೇಳಿದ್ರೆ ಮೋತಿಲಾಲ್ ಅಂದ್ರು ಮೋತಿಲಾಲ್ ಅಲ್ಲ ಸರ್ ಅಂದ್ರೆ ಮೋತಿ ವಾಡ ಐತಿ ಮತ್ತೆ ಜೂರಿ ರಾಜನ ಏನಪ್ಪಾ ಅಂತಂದ್ರೆ ಹಡಗು ಕಾಪಾಡಕ್ಕಾಗಿ ಜೂರಿ ವಾಡ ಹೊತ್ತು ಕರ್ನಾಟಕ ಹಿಂಗೆಲ್ಲ ಅನ್ನೋದ ಬಾಯ ಹಬ್ಬ ತಗೋಬೇಡ ಅದನ್ನ ಹೇಳೋ ಅಂತ ಅಷ್ಟ ಏನ್ ಹೋಗಿ ಒಂದು ಮಾತಾಡ್ತೀನಿ ಫೈನಲ್ ಮಾತ ಏನಂದ್ರೆ ಒಂದು ಮಾತು ಹೇಳಿನಿ ಈ ಮಾತು ಜೋರ ನೀ ಹೇಳಂದ್ರೆ ಮಗಳ ನೀನು ಬಿಡಾರಪ್ಪ ಹೇಳಂದಿನ ಇದಕ್ಕೆ ಇವ್ರು ಏನಂದ್ರೆ ಮೌಂಟ್ ಎವರೆಸ್ಟ್ ಹಗ್ಗ ಹಾಕಿದಾಗ ನಡೆಸ್ಯಾರ ಆಟಿಲಿ ಮಗಳ ಅಂದ್ರೆ ಬಹಳ ಸಿಟ್ಟು ಬರ್ತು ಮಗಳ ಅಂದ್ರೆ ಬಹಳ ಸಿಟ್ಟು ಬಂದೈತಿ ಇದು ತಪ್ಪಾಗಿತ್ತರ ಇಲ್ಲ ಅಂದ್ರೆ ನಾ ಮುಂದೆ ಯಾವತ್ತು ನೋಡ ಅದಕ್ಕೆ ಗೊತ್ತಿಲ್ಲ ನಾವು ಹೇಳೋದ್ರೆ ನಾವು ಹಂಗ ತಿಳ್ಕೊಬೇಡ್ರಿ ನೀವು ಏ ಅದ್ರ ಅನರ್ಹತಿ ಮಗಳ ಸುಮ್ಮನೆ ಎಲ್ಲಾರು ಮಾನವೀಯತೆ ರೀತಿ ನೀತಿಯಾಗಿ ನಮ್ ನಮ್ಮಲ್ಲೇ ಏನಪ್ಪ ಅಂದ್ರೆ ಅಗಡಿ ಉತ್ತಮ ರೀತಿ ಮಾತಾಡಣ ಪಪ್ಪರ್ ಮಗನ ಪಪ್ಪರ್ ಮಗನ ಅಂತಾರ ಹೇಳೋ ಮಗಳ ಈಗ ಏನಾರು ಒಂದ್ ಅಂದಿರ್ತಾರ ಹೇಗಂದ್ರೆ ನೀವೊಂದ್ ಮಾತಾಡ್ರಿ ನನಗ ಯಾಕ್ರಿ ನೀ ಅರ್ಥ ಖರೇನೆ ಮಾತಾಡೋ ವಿದ್ಯಾರ್ಥಿ ಏನಪ್ಪ ಅಂದ್ರೆ ಇದ್ದಕ್ಕಿದ್ದಂಗ ಮಾತಾಡೋಣ ಬಾಯಿ ಸ್ವಚ್ಛ ಇತ್ತು ಬಾಯಿ ಹಸನ್ ಇಟ್ಕೊಂಡು ಮಾತಾಡೋ ಮನುಷ್ಯನೇ ಇದ್ದು ಖರೆ ಅಂತಂದ್ರ ಯಾಕಂದ್ರು ನಾನೊಂದ್ ಮಾತಾಡಿನಿ ಅಲ್ಲಿ ಗಾಡಿ ಕುತ್ತಾಕಿ ನೀರು ಬಿಟ್ಟು ನೀರ್ ಅಂದಿನಿ ಈ ಕಡೆ ಏನಂತಾರೆ ಕಿವಿಗೆ ಏನಂತಾರೆ ಏನ್ ಕುಲ್ಲ ಯಾಕಂದ್ರೆ ಏನ್ ಇಟ್ಕೊಂಡಿರ್ತಾರ ತಗೋಬನ್ನಿ ಯಾಕತ್ತ ಕೇಳಿದ್ರೆ ನಮ್ಮ ಬಾಳ ಇಂತವ್ರ ಬಗ್ಗೆ ಇರ್ತದ ಮುಂದಿನ ಪಾಲಕ್ ಬಂದು ಹೇಳಿ ನಾವು ಇದಕ್ಕೆ ಏನು ಕೊಡ್ಬೇಕಂದ್ರೆ ನಾವು ಬಸವಣ್ಣ ಬಂದಿದ್ದೇವೆ ಯಾಕಂದ್ರೆ ಅಕ್ಕಿಗೆ ನೀರು ಬಿಟ್ಟಲ್ಲ ಅಕ್ಕಿಗೆ ಅಂದ್ರೆ ಏನು ನೀರು ಬಿಟ್ಟವ್ರಿ ಏನು ಇದಕ್ಕೆ ನಾನ ಮುಂದೆ ನಿನ್ನ ಮತ್ತ ನೋಡಲಿ ಹೌದು ಬರೇ ಮಗಳಂದ್ರೆ ಮಗಳಂದ್ರೆ ಸುಮಾರೇನ್ರಿ ಎಂತ ಮುಂದೆ ಮಗಳಪ್ಪ ನೀ ಅಂದ್ರೆ ಏನು ನೀ ಯಾಕಂದ್ರೆ ಈ ಮಾತು ಯಾಕಂದ್ರೆ ನೀ ಮುಂದಿನ ಪಾಲಕ್ ಅಂದ್ರೆ ತೋರಿಸ್ಕೊಂಡಿರೋ ಸದ್ದ ಒಂದೇ ಬರೋ ಮಗಳ ನಮ್ಮ ಹತ್ರ ಈಗ ಅನ್ಬೇಡ್ರಿ ಯಾಕೆ ಮತ್ತೆಲ್ಲ ಹೇಳ್ತಾರೆ ಅವ್ರ ಅಂದ್ ಬಂದು ತೋರು ಇಲ್ಲ ಅಂದ್ ಬಗ್ಗೆ ಹೌದಲ್ಲ ಯಾಕತ್ತ ಕೇಳಿ ಹಿಂಗ್ ನೀವನ್ನು ಮಾತಾಡ್ರಿ ನಾವು ಅನ್ಕೊಂಡ್ ಇದ್ದೇ ಇರ್ತಕ್ಕಂತ ಮಾತು ಹೇಳಿ ಇಲ್ಲ ಸಂತೋಷ ಈ ರೀತಿಯಿಂದ ಇಬ್ಬರು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿರಿ ಸಂತೋಷ ಅವ್ರವರು ಒಳ್ಳೆ ತಲವಂತರ ಅದಾರ ನಮಗ್ ಬೇಕಂದ್ರೆ ಬೇಕು ಬ್ಯಾಡ ಅಂದ್ರೆ ಬ್ಯಾಡ ಹೌದಲ್ಲ ಬಾಳೆಯನ್ನು ಮಾತಾಡ್ತಕ್ಕಂತ ಅವಶ್ಯಕತೆ ಏನೋ ಸೂರ್ಯಮುತಿ ಅಂತ ಹೇಳಿದ್ರೆ ಸೂರ್ಯಮುತಿ ಅನ್ನ ಜಾತ್ರೆ ನಿಮಿತ್ತವಾಗಿ ಒಂದು ಕೊಂಕಣಗಳ ಬೆಳಗಿನ ಕಲಾ ಗಾಯನ ಸಂಘ ಬೆರಗಿ ಸಂಘಟನೆ ಎರಡು ವಿಷಯಗಳನ್ನ ನೋಡ್ಕೊಂಡು ನಡ್ಕೊಂಡು ಶಿವಕುಮಾರ್ ಬಗ್ಗೆ ಹೇಳಬೇಕು ಅಂತ ಇಲ್ಲಿ ಬಂದಿರು ಉತ್ತಮ ರೀತಿಯಿಂದ ಇಲ್ಲಿ ತನಕ ಬಂದಿರ ಯಾಕಂದ್ರೆ ಭಗವಂತ ಯಾರಿಗೆ ಎಷ್ಟು ಮಟ್ಟಿಗೆ ಮದ್ದೆ ಕೊಡ್ತಾವಲ್ಲ ಅಷ್ಟೇ ಮಾತಾಡಬೇಕು ಅದನ್ನ ನೀರು ಮಾತಾಡಕ್ ಬರ್ದು ಅಂತಕ್ಕಂತ ಮಾತು ಹೇಳಿ ಅವ್ರು ಅವ್ರು ನಮ್ಗೆ ದೊಡ್ಡವ್ರ ಹೆಚ್ಚಿ ಮಾತಾಡ್ಬಿಡು ನಾವು ಸಂಬಂಧಿಸಿದ್ರು ಯಾರಾಗ್ಬಿಡೋದು ಹೌದು ಯಾಕತ್ತ ಕೇಳಿದ್ರೆ ಒಂದು ಮಾತು ಟೈಮ್ ಬಂದಾಗೈತಿ ಇಲ್ಲಿ ಈ ವಿಷಯ ಬಂದ್ಬಿಡೋದೈತಿ ಬಂದಿಟ್ಟು ಯಾಕಂದ್ರೆ ಈ ದೇವ್ರ ಪಲ್ಲಕ್ಕಿ ಏನಪ್ಪ ಅಂದ್ರೆ ಹೋಗ್ತಕ್ಕಂತ ಸನ್ನಿವೇಶ ಸಮಯ ಬಂದೈತಿ ಪಾಪ ಬಾಳ ಮಾತಾಡೋ ಏನೋ ಮಾತಾಡೋ ವಿಷಯ ಬಾಳ ಐತಿ ಇಲ್ಲಿಗೆ ಇಲ್ಲಿಗೆ ವಿಷಯ ಸ್ಥಾಪನೆ ಮಾಡೋದು ಹೌದಲ್ಲ ಇಲ್ಲಿ ಸ್ಟಾಪ್ ಮಾಡಿ ಮುಂದೆ ಏನಪ್ಪ ಅಂದ್ರೆ ಮುಂದಿನ ಸನ್ನಿವೇಶ ಸಭಾ ಏನು ಕೊಡ್ತ ಅಲ್ಲಿ ಮಾತಾಡೋ ಬಗ್ಗೆ ಇರ್ತೈತಿ ಇಲ್ಲ ಮಾತಾಡ ನಿಮ್ ಊರ ಗಣಪತಿ ಮುಂದೆ ಇವ್ರಿಗೆ ಕೊಡ್ರಿ ನಮ್ ಸೋರ ಅಂತಕ್ಕಂತ ಮಾತು ಹೇಳಿ ಬಾಳೆನ ಮಾತಾಡ್ತಕ್ಕಂತ ವಿಷಯ ಎಲ್ಲ ಒಂದೇ ಒಂದು ಮಾತು ಹೇಳ್ತೀನಿ ಏನ್ ಹೇಳಿದ ಮಾತು ಕೇಳ್ರಿ ಮೋನ ಬಹುಶಃ ನಾವು ಹಾಗತ್ತಿ ಒಂದ್ ವರ್ಷ ಎರಡ್ ಮೂರ್ ವರ್ಷ ಇಷ್ಟ ಆಗಿ ಇದ್ದವ್ರು ನಾವು ಮಾತು ಮಾತಾಡ್ಲಿಕ್ಕತ್ತಿ ಅವ್ರೇ ಹೇಳೋರು ಮಕ್ಕಳು ಹುಡುಕೋದವ್ರ ಎಷ್ಟು ಶನಿವಾರ ನಿಮಗೂ ಗೊತ್ತಾಗಿಲ್ಲ ಯಾಕಂತಂದ್ರೆ ಅವರು ಮೂವತ್ತು ಮೂವತ್ತೈದು ವರ್ಷ ಇದೆ ಹಾಲು ಮತ್ತ ಸ್ವಚ್ಛ ಸಂಘ ಮಾತಾಡ್ಕೊತ ಹಾಡ್ಕೊತ ಹೇಳ್ಕೊತ ಎಷ್ಟೋ ಸಸ್ಯಗಳ ಶಿವ ಮಾಡ್ಕೊತ ಬಂದಿರ್ತಕ್ಕಂತ ಒಳ್ಳೆ ಕಲಾವಂತರ ಒಂದೊಂದು ಮಾತು ನಮ್ ಕಡೆ ಹೋಗ್ರಿ ಅವ್ರ ಕಡೆ ಅವ್ರು ನೀವೆಲ್ಲರೂ ದಕ್ಷಿಣ ಏನಪ್ಪ ಅಂದ್ರೆ ಕಾರ್ಯಕ್ರಮ ಒಳ್ಳೆ ರೀತಿ ಅಂದ್ರೆ ಮೆರಗು ತಂದು ಕೊಟ್ಟರೆ ತಗೊಂಡು ಆಶೀರ್ವಾದ ಮಾಡಿ ತೈ ತಂಗಿ ಅಂತಕ್ಕಂತ ಮತ್ತನ್ನ ಹೇಳಿ ಬಾಳೆನ ಮಾತಾಡ್ತಕ್ಕಂತ ಅವಶ್ಯಕತೆ ಒಂದು ಐದು ನೋಡಿ ಪದ್ಯ ಹಾಡೋಣ ಅಂದ್ರೆ ಹಾಡೋಣ ಇಲ್ಲಾದ್ರೆ ಅವ್ರ ದೇವ್ರ ಅನಿಸ್ತಕ್ಕಂತ ಟೈಮ್ ಆಗೈತೆ ಅಂದ್ರೆ ಅದಕ್ಕೂ ನಮ್ದು ಏನು ಅದ್ದನ್ರಿ ತಗೊಂಡ್ರು ಕೂಡ ಯಾವ ರೀತಿಯಾಗಿ ಅದ್ದೆ ಕೊಡ್ತಿರಲ್ಲ ಆ ರೀತಿ ಅದ್ನ ಪಲಸ ತಗೊಂಡಂತಕ್ಕಂತ ಮಾತು ಹೇಳಿ ಬಾಳೆನ ಮಾತಾಡ್ದು ಜಾಸ್ತಿ ಆಗೋದಿಲ್ಲ ಈಗ ಐದು ನೋಡಿ